ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ಬೆಳಗಾವಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಕಟ್ಟಿ ಕ್ರಾಸ್ ಸಮೀಪ ಹಾಲು ಶಿಥಲೀಕರಣ ಕೇಂದ್ರದ ಶಂಕುಸ್ಥಾಪನೆ, ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ, ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರ್, ಕೆಎಂಎಫ್ ನಿರ್ದೇಶಕರಾದ ಡಾ ಬಸವರಾಜು ಪರವಣ್ಣವರ್ ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಎಲ್ಲ ಅಧಿಕಾರಿಗಳು ನೆರವೇರಿಸುವ ಮೂಲಕ ಕಿತ್ತೂರು ನಾಡಿಗೆ ಕೆಎಂಎಫ್ನಿಂದ ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವರು, ಮುಂಬರುವ ದಿನಗಳಲ್ಲಿ ಬೆಳಗಾವಿಯಲ್ಲಿ 100 ಎಕರೆಯಲ್ಲಿ ನಂದಿನಿ ಉತ್ಪನ್ನಗಳ ತಯಾರಿಕಾ ಘಟಕವನ್ನು ಸ್ಥಾಪಿಸಿ ಈ ಭಾಗದ 100 ಯುವಕರಿಗೆ ಉದ್ಯೋಗ ನೀಡಲಾಗುವುದು ಎಂದರು. ರೈತರು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಪ್ರಾರಂಭಿಸಬೇಕು. ಇದರ ಪರಿಣಾಮ ರೈತರ ಆರ್ಥಿಕತೆ ಅಭಿವೃದ್ಧಿಯಾಗುತ್ತದೆ. ಈ ಭಾಗದ ರೈತರು ಕಬ್ಬಿಗೆ ಹೆಚ್ಚಿನ ಒತ್ತು ನೀಡಿದಂತೆ ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ನೀಡಬೇಕು. ಖಾಸಗಿ ಡೈರಿಗಳಿಗೆ ಹಾಲು ನೀಡದೆ ರೈತರ ಸಂಸ್ಥೆಯಾದ ಕೆಎಂಎಫ್ಗೆ ಎಲ್ಲ ರೈತರು ಸಹಕಾರಿ ಸಂಘಗಳಿಗೆ ಹಾಲನ್ನು ಪೂರೈಸಬೇಕು. ಶೀತಲೀಕರಣ ಕೇಂದ್ರದ 10 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾಗುತ್ತಿದ್ದು ಬೇಡಿಕೆಯಂತೆ ತಾಯಿ ಚೆನ್ನಮ್ಮಾಜಿಯ ಹೆಸರನ್ನು ಈ ಕೇಂದ್ರಕ್ಕೆ ಇಡಲಾಗುವುದು. ಈ ಶೀತಲೀಕರಣ ಕೇಂದ್ರದಿಂದ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಅತಿ ಶೀಘ್ರದಲ್ಲಿ ಹಾಲಿನ ಬೆಲೆಯನ್ನು ಹೆಚ್ಚಿಸಿ ರೈತರಿಗೆ ಹೆಚ್ಚಿನ ಬೆಲೆ ನೀಡಲಾಗುವುದು. ಈ ಭಾಗಕ್ಕೆ ಶೀತಲೀಕರಣ ಸ್ಥಾಪಿಸಲು ಬಸವರಾಜ್ ಪರವಣ್ಣವರ್ ಸೇರಿದಂತೆ ಅನೇಕರು ಶ್ರಮಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿಯೂ ನಮ್ಮ ಸಂಘಕ್ಕೆ ರೈತರಿಂದ ಹಾಲನ್ನ ಖರೀದಿಸಿ ರೈತರಿಗೆ ಅನುಕೂಲ ಮಾಡಿದ್ದೇವೆ ಎಂದರು. ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಅವರು ಮಾತನಾಡಿ, ಈ ಕೇಂದ್ರ ಸ್ಥಾಪನೆಯಿಂದಾಗಿ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಬಹಳ ವರ್ಷಗಳ ಬೇಡಿಕೆಯನ್ನ ಈಡೇರಿಸಿದ್ದಾರೆ. ಇದೇ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಜಮೀನು ನೀಡಲಾಗುವುದು. ನಂದಿನಿಯಿಂದ ಇನ್ನೂ ಹೆಚ್ಚಿನ ಉತ್ಪನ್ನಗಳನ್ನ ತಯಾರಿಸುವ ಘಟಕವನ್ನ ಪ್ರಾರಂಭಿಸಿ ರಾಜ್ಯದಲ್ಲಿ ಬಾಲಚಂದ್ರ ಜಾರಕಿಹೊಳಿ, ಜಿಲ್ಲೆಯಲ್ಲಿ ವಿವೇಕರಾವ್ ಪಾಟೀಲ್ ನೇತೃತ್ವದಲ್ಲಿ ಕೆಎಂಎಫ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಬೆಂಗಳೂರಿನ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಸಿ ಸತೀಶ್ ಮಾತನಾಡಿ, ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. 15,000 ಸಹಕಾರಿ ಸಂಘಗಳು, 26,000 ಹೈನುಗಾರರು ಇದ್ದು 2,00,000 ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ 140ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ತಯಾರಿಸಿ 5 ಕೋಟಿಗೂ ಹೆಚ್ಚು ಗ್ರಾಹಕರನ್ನ ನಂದಿನಿ ಹೊಂದಿದೆ. ದೊಡ್ಡ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಕೊರೋನಾ ಸಂದರ್ಭದಲ್ಲೂ ಕೆಲಸ ನಿರ್ವಹಿಸಿದ, ರೈತರ ಹಿತವನ್ನ ಕಾಪಾಡಿದ ಏಕೈಕ ಸಂಸ್ಥೆಯಾಗಿದೆ ಮತ್ತು ಬಡ ಜನರಿಗೆ ಹಾಲನ್ನ ವಿತರಿಸಿದೆ. 67 ರಾಷ್ಟ್ರಗಳ ಜೊತೆ ಸ್ಪರ್ಧಿಸಿ ನಂದಿನಿ ಪ್ರಥಮ ಬಹುಮಾನ ಪಡೆದುಕೊಂಡಿದೆ. ಈ ಸಾಧನೆಗೆ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಈ ಸಮಾರಂಭದಲ್ಲಿ 5,000ಕ್ಕೂ ಹೆಚ್ಚಿನ ರೈತರು ಭಾಗವಹಿಸಿದರು. ಬಸವರಾಜ್ ಪರವಣ್ಣವರ ಅಭಿಮಾನಿ ಬಳಗದಿಂದ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಒಕ್ಕೂಟದ ಅಧ್ಯಕ್ಷ ವಿವೇಕರಾವ್ ಪಾಟೀಲ್ ಅವರಿಗೆ ಬೃಹತ್ ಹಾರ ಹಾಕಿ ಗೌರವಿಸಿದರು. ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಪರವಣ್ಣವರ್ ಈ ಸಮಾರಂಭಕ್ಕೆ ಆಗಮಿಸಿ ಎಲ್ಲ ಗಣ್ಯರನ್ನ ಸ್ವಾಗತ ಮಾಡಿದ್ರು. ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷರಾದ ವಿವೇಕರಾವ್ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಲ್ಮಠದ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮೀಜಿ, ನಿಚ್ಚಳಿಕೆಯ ಮಡಿವಾಳೇಶ್ವರ ಮಠದ ಪಂಚಾಕ್ಷರಿ ಸ್ವಾಮೀಜಿ, ನಯಾನಗರದ ಅನುಭವ ಸಿದ್ಧಲಿಂಗ ಸ್ವಾಮೀಜಿ, ಹುಲಿಕಟ್ಟಿ ಲಿಂಗಾನಂದ ಸ್ವಾಮೀಜಿ, ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಧರ ಅಕ್ಕಿ, ಬೆಳಗಾವಿ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸ್ ಜಿ, ಸೋಮಲಿಂಗಪ್ಪ ಮುಗಳಿ, ಒಕ್ಕೂಟದ ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ಶ್ರುತಿ ಜಾಧವ್ ನಿರೂಪಿಸಿದರು. ನೆರೆದಿದ್ದ ಜನರಿಗೆ ಮನರಂಜನೆಗೋಸ್ಕರ ಡಾಕ್ಟರ್ ವೆಂಕಟೇಶ್ ಉನಕಲ್ಕರ್ ಹಾಗೂ ತಂಡದ ವತಿಯಿಂದ ಮನರಂಜನೆ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೂ ಬೆಳಗಾವಿ ಹಾಲು ಒಕ್ಕೂಟ ಇಬ್ಬರು ಸೇರಿ ಜಾಯಿಂಟ್ ಅಲ್ಲಿ ಸುಮಾರು ಒಂದು 10 ಕೋಟಿ ಬಜೆಟ್ ಆಗುತ್ತೆ ಇರೋದು. ಸೊ ಅರ್ಧ ಕೆಎಂಎಫ್ ಹಾಕೋದು, ಅರ್ಧ ಒಕ್ಕೂಟ ಹಾಕೋದು ಅಂತೇಳಿ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವಕ್ಕೆಲ್ಲ ಕೆಲಸ ಮಾಡ್ತಾ ಇದೀವಿ. ಸೊ ಅದಕ್ಕೆ ಇದು ಮಾಡೋದ್ರಿಂದ ಈ ಕಡೆ ನಮ್ಮ ಕಿತ್ತೂರು ಇರ್ಬೋದು, ಬೈಲೂರು ಇರ್ಬೋದು, ಖಾನಾಪುರ, ಈ ರೈತರಿಗೆ ಅನುಕೂಲ ಆಗಿದೆ. ಆ ದೃಷ್ಟಿಯಿಂದ ಮಾಡತ್ತೀವಿ. ಇನ್ನೂ ಅನೇಕ ಯೋಜನೆಗಳು ನಾವು ಕೆಎಂಎಫ್ನಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಹಾಕೋತಾ ಇದೀವಿ. ಮುಂದಿನ ದಿನಮಾದಲ್ಲಿ ಅವನು ತಮಗೆ ಹೇಳ್ತೀವಿ ನಾವು. ಸರ್, ತಾವು ಒಂದು ರೀತಿ ಬಂದ ಮೇಲೆ ಒಂದು ರೀತಿ ಹಲವಾರು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಎಂಎಫ್ ಡೈರಿಗಳು ಮತ್ತೆ ಪುನರ್ ಮತ್ತೆ ಓಪನ್ ಆದವು. ಇಂಥ ಸಂದರ್ಭದಲ್ಲಿ ಇನ್ನೂ ಏನಾದ್ರು ಗುರಿ ಇಟ್ಕೊಂಡಿದ್ದೀರಾ ಸರ್? ಅಲ್ಲ, ಇದೆ ಇನ್ನೂ ರೈತರಿಗೆ. ಸೊ ನಾವು ಇನ್ನೂ ಒಳ್ಳೇದು ಮಾಡ್ಬೇಕಂತೇಳಿ ಈಗಾಗಲೇ ನೋಡಿ, ಯಾಕಂದ್ರೆ ಕರೋನಾ ಟೈಮ್ ಇರ್ಬೋದು, ಅದಾದ ನಂತರ ಈಗ ಅಂದ್ರೆ ನಮ್ಮ ರೈತರ ಸಂಖ್ಯೆ ಗಂಟಲು ಚರ್ಮ ರೋಗ ಬರ್ತಾ ಇದೆ ಹಸುಗಳಿಗೆ. ಆ ದೃಷ್ಟಿಯ ರೈತರಿಗೆ ಇನ್ನೂ ಆರ್ಥಿಕವಾಗಿ ಇನ್ನೂ ಬಲಿಷ್ಠ ಏನು ಮಾಡ್ಬೇಕಂತೇಳಿ ಸರ್ಕಾರದ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಅತ್ಯಂತ ಶೀಘ್ರದಲ್ಲಿ ರೈತರಿಗೆ ಒಳ್ಳೆ ಆಗುವಂತ ಒಂದು ಯೋಜನೆ ಮಾಡ್ತಾ ಇದೀವಿ. ತಮಗೆ ಅದು ಇನ್ನೊಂದು ವಾರದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಥ್ಯಾಂಕ್ ಯು ಸರ್.